ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಒಂದು ವಿಶೇಷವಾದಂಥ ಅಡುಗೆಯನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಶೇಷವಾದ ಅಡುಗೆ ಹೆಸರು ವಡಪೆ ಅಂತ. ನಮ್ಮ ಕಡೆ ಅದಕ್ಕೆ ವಡಪೆ ಅಂತ ಹೇಳ್ತಾರೆ, ಕೆಲವು ಕಡೆ ಅದಕ್ಕೆ ತಾಳಿಪಟ್ಟು ಅಂತ ಹೇಳ್ತಾರೆ. ಬೆಂಗಳೂರು ಕಡೆಗೆ ಮಾಡಿದ್ರೆ ಅಕ್ಕಿ ರೊಟ್ಟಿ ಅಂತ ಹೇಳ್ಬೋದು, ಆದರೆ ಬೆಂಗಳೂರಲ್ಲಿ ಮಾಡೋ ಅಕ್ಕಿ ರೊಟ್ಟಿ ಥರ ಇರಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ತಾಳಿಪಟ್ಟು ಅಂತನಲ್ಲ, ಅಂದರೆ ವಡಪೆ, ವಡಪೆ ಅಂತನಲ್ಲ, ಇದನ್ನ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ಮಾಡುವಂಥ ಒಂದು ಐಟಮ್. ಇದು ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು. ಸೊ ನಿಮಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಆ ಟೈಮಿಗೆ ಮಾಡಿಕೊಂಡು ತಿನ್ಬೋದು. ಇದು ತಿನ್ನೋಕ್ಕೆ ತುಂಬ ರುಚಿ ರುಚಿಯಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ, ಬನ್ನಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಕ್ಯಾರೆಟ್, ಟೊಮೆಟೊ, ಈರುಳ್ಳಿ, ಹಾಗೆಯೇ ದೋಸೆ ಹಿಟ್ಟು, ಹಾಗೆಯೇ ರೈಸ್ ಫ್ಲೋರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಹಾಗೆಯೇ ತುರಿದಂಥ ಕಾಯಿ, ಹಾಗೆಯೇ ಮೊಸರು ಮತ್ತು ಕರಿಬೇವಿನ ಸೊಪ್ಪು. ಮೊಸರು ಏನಕ್ಕೆ ಅಂದರೆ ಇಲ್ಲಿ ನೀರನ್ನು ತುಂಬ ಕಡಿಮೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊಸರಲ್ಲಿ ಕಲಸಿ ಮೊಸರಲ್ಲೇ ಇದು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೇ ಮತ್ತು ಕೆಂಪು ಮೆಣಸಿನ ಪುಡಿ ಇಷ್ಟು ಬೇಕಾಗತ್ತೆ. ಓ ಸಾರಿ, ಇಲ್ಲಿ ಮತ್ತೊಂದು ಐಟಮನ್ನು ಹೇಳೋದು ಮರೆತಿದ್ದೆ. ಇಲ್ಲಿ ನಿಮಗೆ ಸೌತೆಕಾಯಿಯೂ ಬೇಕಾಗುತ್ತೆ. ಸೌತೆಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಆಗುತ್ತೆ. ಇಲ್ಲಿ ನೀವು ಸೌತೆಕಾಯಿ ಮತ್ತು ಗಜ್ರಿನ ಸಿಪ್ಪೆ ತೆಕ್ಕೊಂಡು ತುರ್ಕೋಬೇಕಾಗತ್ತೆ. ಮಿಕ್ಕಿದ್ದು ಯಾವುದು ತುರಿಯೋ ಅವಶ್ಯಕತೆ ಇರಲ್ಲ. ಈರುಳ್ಳಿ, ಟೊಮೆಟೊ, ಮಿಕ್ಕಿದ್ದೆಲ್ಲವನ್ನು ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕ್ಯಾರೆಟ್ ಮತ್ತು ಸೌತೆಕಾಯಿ ಮಾತ್ರ ನೀವು ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಆಗಲ್ಲ ಕ್ಯಾರೆಟ್ ಮತ್ತು ಸೌತೆಕಾಯಿನ, ಅದಕ್ಕೇ ತುರ್ಕೊಳ್ಳೋದು ಬೆಸ್ಟು. ಇಲ್ಲಿ ನೀವು ಕಟ್ ಮಾಡಿದಂಥ ಎಲ್ಲ ರೀತಿಯ ತರಕಾರಿಗಳನ್ನು ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆಯೇ ಮೆಣಸಿನ ಪುಡಿನೂ ಹಾಕಬೇಕು, ರೆಡ್ ಚಿಲ್ಲಿ ಪೌಡರು, ಅದನ್ನ ಹಾಕ್ಬಿಟ್ಟು ಮೊಸರನ್ನೇ ಹಾಕ್ಬಿಟ್ಟು ಕಲಸ್ಕೊಳ್ಳಿ. ಮೊಸರು ಹಾಕಿ ಕಲಸ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆದಷ್ಟು ನೀರನ್ನು ಕಡಿಮೆ ಯೂಸ್ ಮಾಡಿ. ನೀರು ಹಾಕಲೇಬೇಕು ಅಂತಿಲ್ಲ, ನೀರು ನಿಮಗೆ ಬೇಕು ಅಂತಾದರೆ ಹಾಕ್ಕೋಬೋದು. ನೀರು ಹಾಕಿಲ್ಲ ಅಂತಂದರೆ ಇದು ಚೆನ್ನಾಗಿರುತ್ತೆ, ಮೊಸರಲ್ಲೇ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೇ ನಾನು ನಿಮಗೆ ನೀರನ್ನು ಹಾಕಬೇಡಿ, ಮೊಸರಲ್ಲೇ ಕಲಸಿ ಅಂತ ಹೇಳಿದ್ದು. ನಾನಿವತ್ತು ಇದನ್ನು 6 ರಿಂದ 7 ಜನಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಒಬ್ಬರಿಗೆ ಎವರೇಜ್ ಒಂದು 4 ಅಂತ ಲೆಕ್ಕ ಇಟ್ಕೊಂಡು ಅದ್ರ ಬೇಸಿಸಲ್ಲಿ ನೀವು ಎಷ್ಟು ಬೇಕಾಗತ್ತೆ ಕ್ವಾಂಟಿಟಿ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನು ಮಾಡ್ತಿರೋದು 6 ರಿಂದ 7 ಜನಕ್ಕಾಗಿದ್ದರಿಂದ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ನಿಮಗೆ, ಇಷ್ಟು ಬೇಕಾಗತ್ತೆ. ಇದನ್ನು ನೀವು ತುಂಬ ಗಟ್ಟಿಯಾಗೂ ಕಲಸ್ಕೋಬಾರ್ದು, ಹಾಗೆಯೇ ತುಂಬ ತೆಳ್ಗೂ ಇರಬಾರ್ದು, ಮೀಡಿಯಮ್ ಇರಬೇಕು. ಅಂದರೆ ಇದನ್ನ ಉಂಡೆ ಮಾಡಿಕೊಂಡು ನಂತರ ನಿಮಗೆ ಜೋಳದ ರೊಟ್ಟಿ ತಟ್ಟೋ ಥರ ತಟ್ಟೋಕೆ ಬರಬೇಕದು. ಎಣ್ಣೆ ಹಚ್ಕೊಂಡು ತಟ್ತೀವಿ, ಮುಂದೆ ನಿಮಗೆ ಗೊತ್ತಾಗತ್ತೆ. ಸೊ ಅದಕ್ಕೇ ತುಂಬ ಗಟ್ಟಿ ಇದ್ರೂ ಆಗಲ್ಲ, ತುಂಬ ತೆಳ್ಳ ಇದ್ರೂ ನಿಮಗೆ ಉಂಡೆ ಮಾಡೋಕ್ಕಾಗಲ್ಲ ಅದನ್ನ. ಸೊ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 10 to 15 minutes ಹಾಗೆ ಬಿಡಿ. ಸೊ ಇದು ಸರಿಯಾಗಿ ಎಲ್ಲನೂ ಕುಡ್ಕೊಳ್ಳುತ್ತೆ, ಉಪ್ಪು, ಹುಳಿ, ಖಾರ ಎಲ್ಲನೂ ಕರೆಕ್ಟಾಗಿ ಕುಡ್ಕೊಳ್ಳೋವರೆಗೂ ಒಂದು 10 ನಿಮಿಷ ಬೇಕಾಗತ್ತೆ. ಸೊ ಅಷ್ಟಾದಮೇಲೆ ಇದನ್ನು ಈ ಥರದಂಥ ಒಂದು ಪೇಪರ್ಗೆ ಶೇಂಗಾ ಎಣ್ಣೆ ಅಂತ ಹೇಳ್ತೀವಿ ನಾವು, ಶೇಂಗಾ ಎಣ್ಣೆನ ಸರಿಯಾಗಿ ಒರೆಸ್ಕೊಂಡು ಅದರ ಮೇಲೆ ಅದನ್ನ
ಉಂಡೆ ಥರ ಮಾಡಿಬಿಟ್ಟು ಮತ್ತೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ನೀವು ಈ ಥರ ಮಾಡಿ ಮಾಡಬೇಕಾಗತ್ತೆ. ಇದನ್ನ ಸರಿಯಾಗಿ ತಟ್ಟಿ ತಟ್ಟಿ ಫುಲ್ ಇಡೀ ಪೇಪರ್ಗೂ ಬರೋ ಥರ ಅಂಟಿಸ್ಬೇಕು. ಅಂದರೆ ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ, ಮತ್ತು ತುಂಬ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ಏನಕ್ಕೆ ತುಂಬ ತೆಳ್ಳಗಾದರೆ ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ತುಂಬ ದಪ್ಪ ಆದರೆ ಎಷ್ಟೊತ್ತಾದರೂ ಬೇಯೋದೇ ಇಲ್ಲ. ಅದಕ್ಕೇ ಕರೆಕ್ಟಾಗಿ ಉಂಡೆ ಮಾಡಿಕೊಂಡು ಅದನ್ನ ಕರೆಕ್ಟಾಗಿರೋ ಥರ ನೋಡಿ ನೀವು ಮಾಡಬೇಕಾಗತ್ತೆ. ದೋಸೆಗಿಂತ ಸ್ವಲ್ಪ ದಪ್ಪ ಇರುತ್ತೆ, ಸೊ ಅಷ್ಟು ಮಾಡಿ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಅದನ್ನ ತೆಗೆದು ನೀವು ಬಂಡಿ ಮೇಲೆ ಹಾಕಿಬಿಟ್ಟು, ಬಂಡಿ ಮೇಲೆ ಹಾಕಿದ ಮೇಲೆ ಅದಕ್ಕೆ ತಿರ್ಗಾ ಮತ್ತೆ ಶೇಂಗಾ ಎಣ್ಣೆ ಇರುತ್ತಲ್ಲ, ಶೇಂಗಾ ಎಣ್ಣೆಯನ್ನು ಆ ಹೋಲಲ್ಲಿ ಹಾಕಿಬಿಟ್ಟು ಮತ್ತು ಸುತ್ತಲೂ ಅದ್ರ ಮೇಲ್ಗಡೆನೂ ಶೇಂಗಾ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಶೇಂಗಾ ಎಣ್ಣೆ ಬಿಟ್ಟು ಮಿಕ್ಕಿದ ಯಾವ ಎಣ್ಣೆ ಹಾಕಿದ್ರು ನಿಮಗೆ ಯಾವ ಥರ ಟೇಸ್ಟ್ ಬರಬೇಕೋ ಆ ಥರ ಟೇಸ್ಟ್ ಬರಲ್ಲ ಅದು. ಸೊ ಅದಕ್ಕೇ ಪ್ರಿಫರೇಬಲಿ ಅಲ್ಲ, ಮಸ್ಟ್ ಆ್ಯಂಡ್ ಶುಡ್ ನೀವು ಶೇಂಗಾ ಎಣ್ಣೆನ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಶೇಂಗಾ ಎಣ್ಣೆ ಅಂತಂದರೆ ಬೆಂಗಳೂರವ್ರಿಗೆ ಮತ್ತು ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಕಡಲೆಕಾಯಿ ಎಣ್ಣೆ. ಸೊ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಿರೋದು ನಿಮಗೆ. ಇದಕ್ಕೆ ಆಫ್ಟರ್ 1 hour 1.5-2 minutes ನಂತರ ಇದನ್ನ ನೀವು ತಿರುಗಿಸಿ ಹಾಕಬೇಕಾಗತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇದೊಂದು ಸ್ವಲ್ಪ ತೆಗೆದು ನೋಡಿ, ಪಕ್ಕದ ಕಡೆ ಈ ಥರ ಸ್ವಲ್ಪ ಎಲ್ಲೋಯಿಶ್ ಆಗಿ ಬರುತ್ತೆ. ಸೊ ಹಾಗಾದಮೇಲೆ ನೀವು ಅದನ್ನ ತಿರುಗಿಸಿ ಹಾಕ್ಬೋದು. ತಿರುಗಿಸಿ ಹಾಕಿದ್ಮೇಲೆ ಮತ್ತೆ ಎಣ್ಣೆ ಹಾಕಿಬಿಡಿ, ಯಾಕೆಂದರೆ ನೀವು ಆಲ್ರೆಡಿ ಎಣ್ಣೆ ಹಾಕಿರ್ತೀರಲ್ಲ. ಸೊ ಮತ್ತೆ ಎಣ್ಣೆ ಹಾಕಿದ್ರೆ ತುಂಬ ಎಣ್ಣೆ ಎಣ್ಣೆ ಆಗಿಬಿಡುತ್ತೆ, ಆಯ್ಲಿ ಆಯ್ಲಿ ಆಗಿ ತಿನ್ನೋಕ್ಕಾಗಲ್ಲ. ಇದನ್ನು ನೀವು ತುಂಬ ಕ್ರಿಸ್ಪಿ ಮಾಡ್ಕೋಬೇಡಿ, ತುಂಬ ಕ್ರಿಸ್ಪಿ ಮಾಡಿಕೊಂಡ್ರೆ ಗಟ್ಟಿಯಾಗತ್ತೆ, ತಿನ್ನೋಕ್ಕಾಗಲ್ಲ. ಹಾಗೆಯೇ ತುಂಬ ಮುಂಚೆನೂ ತೆಗಿಬೇಡಿ, ತುಂಬ ಮುಂಚೆ ತೆಗೆದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಆವಾಗಲೂ ತಿನ್ನೋಕ್ಕಾಗಲ್ಲ. ಇದರ ಜೊತೆಗೆ ನೀವು ಬೆಣ್ಣೆ ಹಚ್ಕೊಂಡು ತಿನ್ಬೋದು, ಅಥವಾ ಚಟ್ನಿ ಪುಡಿ ಎಣ್ಣೆ ಹಾಕ್ಕೊಂಡು ತಿನ್ಬೋದು, ಅಥವಾ ಮೊಸರಿಗೆ ಚಾಟ್ ಮಸಾಲ ಹಾಕ್ಕೊಂಡು ಅದ್ರ ಜೊತೆಗೇನು ತಿನ್ಬೋದು. ಸೊ ಇದು ಮೂರು ಕಾಂಬಿನೇಷನನ್ನು ನೀವು ಟ್ರೈ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ರುಚಿ ರುಚಿಯಾದ ವಡಪೆ ಸವಿಯಲು ಸಿದ್ಧವಾಗಿದೆ. ಇದನ್ನ ಮಾಡಿ ನೋಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ರುಚಿ ರುಚಿಯಾದ ವಡಪೆ ಮಾಡಿಬಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ಇದೇನೆ ವಡಪೆ ಮಾಡುವ ವಿಧಾನ, ಮತ್ತು ವಡಪೆಗೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸ್ ಎಲ್ಲನೂ. ಸೊ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.